ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಹಾಗೂ ಸೋಷಿಯಲ್ ಮೀಡಿಯಾ ಸೆಲೆಬ್ರಿಟಿ ಆಗಿರುವಂತಹ ಸೋನು ಶ್ರೀನಿವಾಸ್ ಗೌಡ ಜೈಲುವಾಸ ಅನುಭವಿಸಿ ವಾಪಸ್ಸಾಗಿದ್ದಾರೆ. ಅನಧಿಕೃತವಾಗಿ ಮನೆಯಲ್ಲಿ ಮಗುವನ್ನ ಇಟ್ಟುಕೊಂಡಿದ್ದ ಆರೋಪದಲ್ಲಿ ಬ್ಯಾಡರಹಳ್ಳಿ ಪೊಲೀಸರು ಸೋನು ಗೌಡರನ್ನ ಬಂಧಿಸಿದ್ರು. ಪರಪ್ಪನ ಅಗ್ರಹಾರ ಕಾರಾಗೃಹದಿಂದ ಜಾಮೀನಿನ ಮೇಲೆ ಸೋನು ಗೌಡ ಹೊರಗೆ ಬಂದ ಮೇಲೆ ಜೈಲುವಾಸ ಅನುಭವದ ಬಗ್ಗೆ ಮಾತನಾಡಿದ್ದಾರೆ ನೋಡಿ. ಇನ್ನು ಈ ಬಗ್ಗೆ ಸೋನು ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡುವ ಮೂಲಕ ಜೈಲಿನಲ್ಲಿದ್ದಾಗ ಆದ ಅನುಭವದ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಹೌದು, ಜೈಲಿನಿಂದ ಹೊರಬಂದ ಸೋನು ಗೌಡಗೆ ಸಾಕಷ್ಟು ಜನರು ಜೈಲಿನಲ್ಲಿ ಕಳೆದ ದಿನಗಳ ಬಗ್ಗೆ ವಿಡಿಯೋ ಮಾಡುವಂತೆ ಕೇಳಿದ್ದರಂತೆ. ಹೀಗಾಗಿ ಈ ವಿಡಿಯೋವನ್ನ ಮಾಡುತ್ತಿರುವೆ ಎಂದು ಸೋನು ಗೌಡ ಹೇಳಿದ್ದಾರೆ. ಇದೇ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಸೋನು ಗೌಡ ಶೇರ್ ಮಾಡಿಕೊಂಡ ವಿಡಿಯೋದಲ್ಲಿ ನನ್ನನ್ನ ಕಾನೂನಾತ್ಮಕವಾಗಿ ವಿಚಾರಣೆ ಮಾಡಿದ್ರು. ಪೊಲೀಸ್ ಸ್ಟೇಷನ್ ಬಳಿಕ ಕೋರ್ಟ್ನಲ್ಲಿ ನನ್ನನ್ನ ಸೆಂಟ್ರಲ್ ಜೈಲ್ನಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಹಾಕಿದ್ರು. ಆ ನಾಲ್ಕು ದಿನ ಕಳೆದಾಗ ನನಗೆ ಇದೆಲ್ಲ ಬೇಕಿತ್ತ ಅಂತ ಅನ್ಸ್ತು. ಹೌದು, ನನ್ನ ಕೇಸ್ನಂತೆ ಬೇರೆ ಬೇರೆ ಪ್ರಕರಣದವರು ಕೂಡ ಅಲ್ಲಿ ಇದ್ರು. ಫುಲ್ ಮರ್ಡರ್, ಹಾಫ್ ಮರ್ಡರ್ ಮಾಡಿದವರೆಲ್ಲರೂ ಕೂಡ ಇದ್ರು. ಹಲವು ರೀತಿಯ ಜನಗಳ ಜೊತೆ ಇರೋದು ನನಗೆ ಕಷ್ಟ ಅನ್ಸಿತು. ಜೈಲಿನಲ್ಲಿ ಮೂರು ದಿನಕ್ಕೆ ಒಮ್ಮೆ ಫೋನ್ ಕೊಡ್ತಿದ್ರು. ಮೂರು ಅಥವಾ ನಾಲ್ಕು ನಿಮಿಷಗಳ ಮಾತನಾಡಲು ಮೂರು ದಿನ ಕಾಯಬೇಕಾಗಿತ್ತು. ಇದರಿಂದ ನನಗೆ ವ್ಯಕ್ತಿಯ ಮೇಲೆ ಗೊತ್ತಾಯಿತು. ಇನ್ನು ಜೈಲಿನ ನಾಲ್ಕು ಗೋಡೆಗಳ ಮಧ್ಯೆ ಇದ್ದು ಅನೇಕ ವಿಚಾರ ಕಲಿತುಕೊಂಡೆ ಅಂತ ಹೇಳಿಕೊಂಡಿದ್ದಾರೆ. ಇನ್ನೊಂದು ವಿಚಾರ ಅಂದ್ರೆ ಜೈಲಿನಲ್ಲಿ ತುಂಬಾನೇ ಸೊಳ್ಳೆ ಕಾಟ ಇತ್ತು. ನಾನು ಫ್ಯಾನ್ ಇಲ್ಲದೆ ಇರೋದಿಲ್ಲ. ಅಲ್ಲೂ ಫ್ಯಾನ್ ಇತ್ತು, ಆದ್ರೆ ನಮ್ಮ ಲೈಫ್ ಸ್ಟೈಲೇ ಬೇರೆ, ಅಲ್ಲಿ ಇರುವವರ ಜೀವನವೇ ಬೇರೆ. ಇದೇ ರೀತಿ 24ನೇ ವಯಸ್ಸಿಗೆ ನಾನು ಜೈಲು ನೋಡಿದೆ ಅನ್ನೋದು ನನಗೆ ಬೇಸರ ವಿಚಾರ ಅಂತ ಹೇಳಿದ್ದಾರೆ. ಹೌದು, ನಾಲ್ಕು ಗೋಡೆ ನಡುವೆ ಇದ್ದಾಗ ಯಾಕೆ ಈ ರೀತಿ ಆಯಿತು ಎಂದು ಯೋಚಿಸಿದೆ. ನನ್ನ ಜೀವನ ಮತ್ತೆ ನೆಗೆಟಿವ್ ಆಗಿ ಹೋಯ್ತಾ ಅಂತ ತುಂಬನೇ ಬೇಸರವಾಯಿತು. ನನ್ನವರು ಅಂತ ಯಾರೂ ಇಲ್ಲ, ಅದಕ್ಕಾಗಿ ನನಗೆ ತುಂಬ ಬೇಸರ ಆಯಿತು. ಇದರಲ್ಲಿ ಖುಷಿ ವಿಚಾರ ಏನಂದ್ರೆ ಟ್ರೋಲ್ ಪೇಜ್ಗಳು ನನ್ನನ್ನು ಸಪೋರ್ಟ್ ಮಾಡಿದ್ದಾರೆ. ಇದನ್ನು ನೋಡಿ ನನಗೆ ಖುಷಿಯಾಯಿತು. ಜೈಲಿಂದ ಬಂದ ಮೊದಲ ದಿನ ನಾನು ಫೋನ್ ನೋಡಲಿಲ್ಲ. ನಂತರ ನೋಡಿದೆ, ನನ್ನದು ಸಣ್ಣ ಸರ್ಕಲ್, ನನ್ನ ಅಣ್ಣ, ನನ್ನ ಮನೆಯವರು, ರಾಕೇಶ್ ಅಡಿಗ, ಎಲ್ಲರೂ ನನ್ನ ಜೊತೆ ಇದ್ರು. ಈ ಕೇಸ್ ಬಗ್ಗೆ ನಾನು ಹೆಚ್ಚು ಮಾತನಾಡುವಂತಿಲ್ಲ, ಆದರೆ ಇನ್ಮುಂದೆ ನಾನು ಎಂದಿನಂತೆ ವಿಡಿಯೋ ಮಾಡುವೆ, ನಿಮ್ಮ ಸಪೋರ್ಟ್ ಬೇಕು ಎಂದು ಹೇಳಿಕೊಂಡಿದ್ದಾರೆ ನೋಡಿ.